ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವಿರಾಟ್ ಕೊಹ್ಲಿ ಅವರ RCB ಪಾಡ್ಕಾಸ್ಟ್ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಮ್ಯಾಟರ್ ಬಗ್ಗೆ ಇದರಲ್ಲಿ ಡಿಸ್ಕಸ್ ಮಾಡಿದ್ರೆ 45 minutes ಪಾಡ್ಕಾಸ್ಟ್ ಇರೋದು, ಲಾಂಗ್ ಪಾಡ್ಕಾಸ್ಟ್ ಅಂತ ಹೇಳಬೇಕು. ಸುಮಾರು ಮ್ಯಾಟರ್ ಬಗ್ಗೆ ಅಂತೂ ಡಿಸ್ಕಸ್ ಮಾಡಿದ್ರೆ, ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದ್ರೆ, ಕ್ಯಾಪ್ಟನ್ಸಿ ಬಿಟ್ಟಾಗಿ ಹೆಂಗಿತ್ತು, ಅವರ ಫಾರ್ಮ್ ಡಿಗ್ರೇಡ್ ಆದಾಗ, ಫಾರ್ಮ್ ಡಿಪ್ ಆಗಿದಾಗ ಯಾವ ಥರ ಇತ್ತು, ಆ್ಯಕ್ಚುಲಿ ಇದು ಯಾವಾಗ ಶೂಟ್ ಆಗಿದೆ, ಲಾಸ್ಟ್ RCB ಅಂದರೆ ಲಾಸ್ಟ್ IPL ಟೈಮಲ್ಲಿ ಶೂಟ್ ಆಗಿದ್ದು ಅಂತ ಕಾಣಿಸುತ್ತೆ. ಇವಾಗ ಅವರು ಪೋಸ್ಟ್ ಮಾಡಿದ್ರೆ ಅಂತ ಕಾಣಿಸುತ್ತೆ. ಸೊ ಆ ಟೈಮಲ್ಲೇ ಪ್ರಾಬಬ್ಲಿ ಶೂಟ್ ಆಗಿರ್ಬೋದು, ಇದನ್ನು ಮಧ್ಯದಲ್ಲಿ ಯಾವಾಗ ಶೂಟ್ ಮಾಡಿದ್ರು ಗೊತ್ತಿಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ಅವಾಗಲೇ ಶೂಟ್ ಆಗಿರುತ್ತೆ. ಇವಾಗ ಪೋಸ್ಟ್ ಮಾಡಿದ್ರಷ್ಟೇ RCB, ಯಾಕಂದರೆ ಇವಾಗ ವಿರಾಟ್ ಕೊಹ್ಲಿ ಅವ್ರನ್ನ RCB ಇನ್ನ ಜಾಯ್ನ್ ಆಗಿಲ್ಲ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಅಂತವಾಗಿದೆ. ಕ್ಯಾಪ್ಟನ್ಸಿ ಬಿಟ್ಟಾಗ ಯಾವ ಥರ ಇತ್ತು, ಆ ಒಂದು ಟ್ರಾನ್ಸಿಷನ್ ಫೇಸ್ ಯಾವ ಥರ ಇತ್ತು, ಅದ್ರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದರೆ, ಜೊತೆಗೆ MS DO ಬಗ್ಗೆ ಡಿಸ್ಕಸ್ ಮಾಡಿದರೆ. ಸೊ ಪ್ರಾಬಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಇಂಟ್ರೆಸ್ಟಿಂಗ್ ಆಗಿದೆ, ಹೋಗ್ಬಿಟ್ಟು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. MS ಧೋನಿ ಅವ್ರ ಬಗ್ಗೆ ಮಾತಾಡಿದ್ರೆ ಏನು ಅಂತಂದರೆ, ಯಾವುದೇ ರೀತಿಯ ಆಕ್ವರ್ಡ್ನೆಸ್ಸು ನಮ್ಮ ಇಬ್ಬರ ಮಧ್ಯೆ ಇರಲಿಲ್ಲ. ಅಂದರೆ ವಿರಾಟ್ ಕೊಹ್ಲಿ ಅವರಿಗೆ MS ಧೋನಿ ಅವರನ್ನೇ ಕ್ಯಾಪ್ಟನ್ಸಿನ ಕೊಟ್ಟಿದ್ದು. ಸೊ ಅದಾದಮೇಲೆ ಇವ್ರು ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾಗ ಆಗಿರ್ಬೋದು, ಡಿಸಿಷನ್ ವಯಸ್ಸು, ಯಾವುದೇ ವಯಸ್ಸು, ಆಕ್ವರ್ಡ್ನೆಸ್ಸು MS ಧೋನಿ ಮಧ್ಯೆ, ಮತ್ತು ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ, ಅಂದರೆ MSD ಏನು ಅನ್ಕೊಂತಾರೋ, ಇವಾಗ ನಾನೇನು ಹೇಳಿದ್ರೆ, ಅಥವಾ MSD ಏನಾದರೂ ಇವ್ರಿಗೆ ಹೇಳಿದ್ರೆ ಇವ್ರೇನು ಅನ್ಕೊಂತ ಒಂಥರ MSD. ಸೊ ಆ ಥರ ಆಕ್ವರ್ಡ್ನೆಸ್ಸು ಯಾವತ್ತೂ ಕೂಡ MSD ಮತ್ತು ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ ಇರಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದರೆ. ಜೊತೆಗೆ MSD ಅವರು ಏನಾದರೂ ಅವ್ರಿಗೇನಾದ್ರು ಫೋನ್ ಮಾಡಿದ್ರು ಅಂತಂದರೆ, ಯಾರಾದರೂ ಫೋನ್ ಮಾಡಿದ್ರು ಅಂತಂದರೆ, 100 ಸಲ ಫೋನ್ ಮಾಡಿದ್ರು ಅಂತಂದರೆ 1 ಸಲ ಪಿಕ್ ಮಾಡಿದ್ರಂತೆ, ಅವರು ಫೋನಿಂದ ಸಿಕ್ಕಾಪಟ್ಟೆ ದೂರ ಉಳಿದಿರ್ತಾರಂತೆ. ಸೊ ಆ ಥರ ಇರುವಂಥ MSD ಇವರಿಗೆ 2 ಸಲ ಫೋನ್ ಮಾಡಿಬಿಟ್ಟು, ಅವರ ಫಾರ್ಮು ಡಿಗ್ರೇಡ್ ಆಗಿದ್ದಾಗ, ಫಾರ್ಮು ಡಿಪ್ ಆಗಿದ್ದಾಗ, ಒಂಥರ ಅವರ ಟಫ್ ಪ್ಯಾಚ್ ಏನಿತ್ತು, ಆ ಟಫ್ ಪ್ಯಾಚಲ್ಲಿ 2 ಸಲ ಫೋನ್ ಮಾಡಿಬಿಟ್ಟು, ಮಾತಾಡ್ಬಿಟ್ಟು, ಸಮಾಧಾನ ಹೇಳ್ಬಿಟ್ಟು, ಇಲ್ಲ ನೀನು ಕಮ್ ಬ್ಯಾಕ್ ಮಾಡ್ತೀಯ ಅಂತ ಒಂದು ಧೈರ್ಯನೇ ಹೇಳಿದ್ರಂತೆ. ಸೊ ಒಂದೇ ಆ ಒಬ್ಬರೇ ಪ್ಲೇಯರು ನನಗೆ ಜಾಸ್ತಿ ಧೈರ್ಯ ಹೇಳಿದ್ದು, ಬೇರೆ ಯಾವ ಪ್ಲೇಯರಿಂದನೂ ಕೂಡ ನನಗೆ ಅಷ್ಟು ಪ್ಲೇಯರ್ ಅಂತ ಅಂದರೆ, ಸೊ ಅಷ್ಟೊಂದು ಧೈರ್ಯ ನನಗೆ ಯಾರು ಕೂಡ ಕೊಟ್ಟಿಲ್ಲ MSD ಅವರು ಕೊಟ್ಟಷ್ಟು ಅಂತ MSD ಅವ್ರ ಬಗ್ಗೆ ಮಾತಾಡಿದ್ದಾರೆ ಗುರು. ಸೊ MSD ಮತ್ತು ವಿರಾಟ್ ಕೊಹ್ಲಿ ಅವರ ಬಾಂಡಿಂಗ್ ಹೆಂಗಿದೆ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು. ಸೊ ಇವಾಗ ವಿರಾಟ್ ಕೊಹ್ಲಿ ಅವರು ಮತ್ತೆ ಇನ್ನ ಡೀಪ್ ಆಗಿ ಹೇಳಿದ್ರೆ ಅಷ್ಟೇ ಒಳಗಡೆ ಏನೇನು ಆಗಿತ್ತು ಅಂತ. ದ ಮೈನ್ ಟಾಪಿಕ್ ಏನು ಅಂತಂದ್ರೆ, ದ ಕ್ಯಾಪ್ಟನ್ಸಿ ಟಾಪಿಕ್ಕು. ಆಫ್ಟರ್ ಕ್ವಾಲಿಫೈಯಿಂಗ್ ಫಾರ್ ಫೈನಲ್ಸ್, 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಆದ್ರು ಪಾಕಿಸ್ತಾನ ಮೇಲೆ, ಹೌದು ಸೋತ್ವಿ ಅಲ್ಲಿ. ಅದಾದ್ಮೇಲೆ 2019 ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲ, ಸೆಮಿಫೈನಲ್ಸ್ಗೆ ನ್ಯೂಜಿಲೆಂಡ್ ಮೇಲೆ ಹೋಗ್ಬಿಟ್ಟು ಸೋತ್ವಿ. ಅದಾದ್ಮೇಲೆ ಒಬ್ಬಿಯಸ್ಲಿ ಗೊತ್ತು ತಾನೆ ಏನಾಯಿತು ಅಂತ, 2021 ಟೈಮಲ್ಲೆಲ್ಲ ಅಷ್ಟೊಂದೇನು ಆಗಲಿಲ್ಲ. ಸೊ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಒಬ್ಬಿಯಸ್ಲಿ, ಸೊ ಅಲ್ಲೂ ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಫೈನಲ್ಸ್ಗೆ ಸೆಮಿಫೈನಲ್ಸ್ಗೆ ಎಲ್ಲ ಕ್ವಾಲಿಫೈ ಆದರೂ ಕೂಡ ಫೈಲ್ಡ್ ಕ್ಯಾಪ್ಟನ್ ಅಂತ ನನಗೆ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ಎಲ್ಲರೂ ಅಂತಂದರೆ ಸ್ವಲ್ಪ ಗೊತ್ತು ತಾನೆ ಏನೇನೆಲ್ಲ ಡಿಸ್ಕಸ್ ಆಯಿತು ಅಂದರೆ, ವಿರಾಟ್ ಕೊಹ್ಲಿ ICC ಟ್ರೋಫಿ ಗೆಲ್ಲಕ್ಕಾಗೋದಿಲ್ಲ ಗುರು, ಬರೀ ಫೈನಲ್ಗೆ ಹೋಗೋದು, ಸೆಮಿಫೈನಲ್ಗೆ ಹೋಗೋದು, ಸೋತ್ಬಿಟ್ಟು ಬರೋದು, ಇದೇ ಥರ ಆಗೋಯಿತು ಗುರು ಅಂತ ಸಿಕ್ಕಾಪಟ್ಟೆ ಡಿಸ್ಕಷನ್ ಅಂತೂ ಆ ಟೈಮಲ್ಲಿ ಆಗ್ತಾ ಇತ್ತು. ಸೊ ವಿರಾಟ್ ಕೊಹ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಏನು ಹೇಳ್ತೀರಾ, ಈ ಥರ ಫೈನಲ್ಸ್ಗೆ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಮಾಡಿಸಿದ್ರು ಕೂಡ, ಅಂದರೆ ಇವರು ಒಬ್ಬರೇ ಮಾಡಿಸಿದ್ರು ಅಂತಲ್ಲ, ಸೊ ಟೀಮ್ ಕ್ವಾಲಿಫೈ ಆದರೂ ಕೂಡ ಇವ್ರನ್ನ ಫೈಲ್ಡ್ ಕ್ಯಾಪ್ಟನ್ ಅಂತ ಕರೆದು ಬಿಟ್ರಲ್ಲ, ಸೊ ಅದು ಸಿಕ್ಕಾಪಟ್ಟೆ ಹರ್ಟ್ ಆಗಿತ್ತಂತೆ. ದ ಟ್ರಾನ್ಸಿಷನ್ ಆಫ್ ವಿರಾಟ್ ಕೊಹ್ಲಿ ಫ್ರಮ್ ಬೀಂಗ್ ಎ ಕ್ಯಾಪ್ಟನ್ ಟು ನಾರ್ಮಲ್ ಪ್ಲೇಯರ್. ನಾರ್ಮಲ್ ಪ್ಲೇಯರ್ ಮುಂಚೆ ಹೆಂಗಿದ್ರು ಆ ಥರ ಇವಾಗ ಹೆಂಗೆ ಆಡ್ತಾ ಇದ್ದಾರೆ. ಸೊ ಆ ಟ್ರಾನ್ಸಿಷನ್ ಏನಿತ್ತು, ಕ್ಯಾಪ್ಟನ್ ಇಂದ ಇವಾಗ ಕ್ಯಾಪ್ಟನ್ ಅಲ್ಲದೆ ಇರುವಂಥದ್ದು. ಸೊ ಆ ಟ್ರಾನ್ಸಿಷನ್ ಒಂಥರ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತ ಜೆನ್ಯೂನ್ ಆಗಿ ಹೇಳಿದ್ದಾರೆ. ಸೊ ಏ ಇಲ್ಲ ಗುರು, ನನಗೇನು ಕಷ್ಟ ಆಗಿಲ್ಲ ಅಂತ, ಕರೆಕ್ಟ್ ನಾನು ನಾರ್ಮಲ್ ಪ್ಲೇಯರ್ ಆಗಿ ಆಡ್ತಿದ್ದೀನಪ್ಪ, ನನಗೇನು ಕಷ್ಟ ಆಗಿಲ್ಲ ಅಂತ ಸುಳ್ಳು ಹೇಳಿರ್ಬೋದಾಗಿತ್ತು ನಾನು ಅಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದರೆ. ಸೊ ಅವ್ರು ಜೆನ್ಯೂನ್ ಆಗಿ ಹೇಳಿದರೆ ಆ ಟ್ರಾನ್ಸಿಷನ್ ಫೇಸ್ ಇದೇನಿದೆ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ. ಯಾರಿಗೆ ಆಗಿರ್ಬೋದು, ಇವಾಗ MSD ಅವರು ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟರು, ಅದು ಒಂದು ಟ್ರಾನ್ಸಿಷನ್ ಫೇಸು. ಇವಾಗ ವಿರಾಟ್ ಕೊಹ್ಲಿ ಅವರು ಫ್ಯಾಫ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟರು, ಜೊತೆಗೆ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟರು, ಇದು ಒಂದು ಟ್ರಾನ್ಸಿಷನ್ ಫೇಸು. ಸೊ ಇದು ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತೆ. ಇವರ ವ್ಯೂ ಪಾಯಿಂಟ್ ಏನಿರುತ್ತೆ ಅಂದರೆ, ಆಸ್ ಎ ಪ್ಲೇಯರ್ ಆಡ್ತಾ ಇರಬೇಕಾದ್ರೆ ಸಡನ್ ಆಗಿ ಇವರು ಕ್ಯಾಪ್ಟನ್ಸಿನ ಮಾಡೋಕ್ಕೆ ಹೋಗಬೇಕು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಂತ ಅನಿಸುತ್ತಂತೆ. ಸೊ ಆ ಒಂದು ಫೇಸಲ್ಲಿ ಅವ್ರ ವ್ಯೂ ಪಾಯಿಂಟ್ ಬೇರೆ ಇರುತ್ತೆ, ನಮ್ಮ ವ್ಯೂ ಪಾಯಿಂಟ್ ಬೇರೆ ಇರುತ್ತೆ, ನಾವೇನಕ್ಕಲ್ಲಿ ಹೋಗಿ ಮಿಕ್ಸಪ್ ಮಾಡಬೇಕು ಅಂತ ಒಂದ್ಸಲ ಅಂದರೆ ಹೋಗ್ಬಿಟ್ಟು ಕ್ಯಾಪ್ಟನ್ಸಿ ಮಾಡೋಣ ಅಂತ ಅನ್ಸುತ್ತಂತೆ. ಅವಾಗ ಇಲ್ಲ ನಾನು ಇವಾಗ ಕ್ಯಾಪ್ಟನ್ ಅಲ್ಲ ಅಂತ ಅನ್ಸುತ್ತಂತೆ. ಸೊ ಆ ಟ್ರಾನ್ಸಿಷನ್ ಏನಿದೆ, ಸೊ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಟು ಬಿ ಆನೆಸ್ಟ್ ಅಂತ ಮೆನ್ಷನ್ ಮಾಡಿದರೆ. ಆ್ಯಂಡ್ ಇದ್ರ ಬಗ್ಗೆನೂ ಕೂಡ ಮಾತಾಡಿದರೆ, ಇವಾಗ ಹೊಸ ಕ್ಯಾಪ್ಟನ್ ಬಂದಿರೋರು ಫ್ಯಾಫೋರ್ ಇವಾಗ RCBಗೆ ಕ್ಯಾಪ್ಟನ್ ಆಗಿದ್ದಾರೆ, ಜೊತೆಗೆ ರೋಹಿತ್ ಶರ್ಮಾ ಅವರು ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇವರೇನಾದರೂ ಇವರ ಥಾಟ್ಸ್ನ ಇವರ ಐಡಿಯಾಸ್ನ ಕ್ಯಾಪ್ಟನ್ಸಿ ಆ್ಯಂಗಲಿಂದ ಅಲ್ಲ, ಇದು ಬೇರೆ ಆ್ಯಂಗಲಿಂದ, ಆಸ್ ಎ ಪ್ಲೇಯರ್ ಆ್ಯಂಗಲಿಂದ ಏನಾದರೂ ಇವರ ಥಾಟ್ಸು, ಮಾಜಿ ಕ್ಯಾಪ್ಟನ್ಸಿಯಿಂದ ಇವಾಗ ಇವಾಗ ಧೋನಿ ಅವರಿಗೆ ಐಡಿಯಾಸ್ ಕೊಡ್ತಿದ್ರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ. ಸೊ ಆ ಥರ ಏನಾದರೂ ಐಡಿಯಾಸ್ ಕೊಡೋಕೆ ಹೋದ್ರು ಅಂತ ಅಂದಾಗ, ಇವರೇನಾದರೂ ಬೇಡ ಅಂತಂದರೆ ನಾನು ಇಲ್ಲಿ ಇದ್ರದ್ದೇ ಸ್ಟೇ ಮಾಡ್ತೀನಿ, ಇವಾಗ ಫ್ಯಾಫೋರು ನಾನು ಇಲ್ಲ ಈ ಫೀಲ್ಡ್ ಸೆಟ್ಟೆ ಸ್ಟೇ ಮಾಡ್ತೀನಿ ಅಂತ ಅಂದರು ಅಂತಂದರೆ, ಸೊ ಇಲ್ಲಿ ಬೇಜಾರು ಪಟ್ಕೊಳ್ಳೋವಂಥದ್ದು ಏನು ಇಲ್ಲ ಅಂತ ಹೇಳಿದರೆ, ಇವಾಗ ವಿರಾಟ್ ಕೊಹ್ಲಿ ಅವರ ಐಡಿಯಾಸ್ನ ಅವ್ರು ಒಪ್ಕೊಂಡಿಲ್ಲ ಕ್ಯಾಪ್ಟನ್ ಆಗಿ ಅಂತಂದರೆ, ಸೊ ಇಲ್ಲಿ ಬೇಜಾರು ಪಟ್ಕೊಳ್ಳೋವಂಥದ್ದಿಲ್ಲ, ಯಾಕಂದರೆ ಅವರಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ, ನಾನು ಇಲ್ಲಿ ಆ್ಯಸ್ ಎ ಪ್ಲೇಯರ್ ಆಡ್ತಾ ಇರೋದು. ಸೊ ನಾನು ಕ್ಯಾಪ್ಟನ್ ಆಗಿದ್ದೆ ಅಂತಂದರೆ ಅದನ್ನು ನಾನು
ಕ್ಯಾಪ್ಟನ್ ಆಗಿದ್ದಿದ್ದಕ್ಕೂ ಕ್ಯಾಪ್ಟನ್ ಆಗದೆ ಇದ್ದಿದ್ದಕ್ಕೂ ಒಂಥರ ಟ್ರಾನ್ಸಿಷನ್ ಫೇಸ್ ಏನಿದೆ ಅದರಿಂದ ಕಮ್ಬ್ಯಾಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ, ಒಂಥರ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಜೆನ್ಯೂನ್ ಆಗಿ ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಬೇರೆಯವರಾಗಿದ್ರೆ ಇಲ್ಲಾಗೋರು ನನಗೆ ಏನು ಅನಿಸ್ತಿಲ್ಲ, ನನಗೆ ಕರೆಕ್ಟಾಗಿ ನಾನು ಇವಾಗ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ, ಮುಂಚೆ ಹೇಗಿದ್ದು ಹಂಗೆ ಇದ್ದೀನಿ ಅಂತ ಹೇಳ್ಬಿಟ್ರು ಸ್ವಲ್ಪ ಜನ ಆಗಿದ್ರು ಅಂತಂದರೆ. ಸೊ ಜೆನ್ಯೂನ್ ಆಗಿ ಹೇಳಿದ್ರೆ ಇಲ್ಲಾಗೋರು ಕಷ್ಟ ಆಯಿತು ನನಗೆ ಕ್ಯಾಪ್ಟನ್ಸಿ ಮಾಡೋಕ್ಕೆ, ಹಂಗೆ ಟಕ್ಕನಾಗಿ ಬರ್ತಿತ್ತು ಮೈಂಡ್ ಸೆಟ್, ಆಮೇಲೆ ಹಂಗೆ ನಾನು ಇವಾಗ ಕ್ಯಾಪ್ಟನ್ ಅಲ್ಲ ಅಂತ ಹಂಗೆ ರಿಯಲೈಸ್ ಆಗ್ತಿತ್ತು, ಹಂಗೆ ಕಾಮ್ ಡೌನ್ ಆಗಬೇಕಾಗಿತ್ತು. ಸೊ ಆ ಥರ ಪೊಸಿಷನಲ್ಲಿ ಸ್ವಲ್ಪ ಮ್ಯಾಚ್ ಆಡೋವರೆಗೂ ಈ ಥರ ಆಯಿತು ಅಂತ ಮೆನ್ಷನ್ ಮಾಡಿದರೆ. ಸೊ ನಿಮಗೆ ಅನ್ನಿಸ್ತು ಆರ್ ಸಿ ಬಿ ಪಾಡ್ಕಾಸ್ಟ್ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿರೋದು, ಜೊತೆಗೆ MS ಧೋನಿ ಅವ್ರ ಬಗ್ಗೆ ಮಾತಾಡಿರೋದು, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಯ್.